ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಪ್ರೆಗ್ನೆನ್ಸಿ ಪಿರಿಯಡಲ್ಲಿ ಒಂದು ಪ್ರೈವೇಟ್ ಪಾರ್ಟಲ್ಲಿ ಬಿಕ್ನಿ ಲೈನಲ್ಲಿ ಹೇರ್ಸನ್ನು ಹೇಗೆ ರಿಮೂವ್ ಮಾಡೋದು, ಹೇರ್ಸನ್ನು ರಿಮೂವ್ ಮಾಡೋ ಅಗತ್ಯ ಇದೆಯಾ ಅಂತ ಒಂದು ಸಂದೇಹಗಳು ಗರ್ಭಿಣಿ ಸ್ತ್ರೀಯರಲ್ಲಿ ಇದ್ದೇ ಇರುತ್ತೆ. ಸೊ ಫ್ರೆಂಡ್ಸ್, ಒಂದು ಬಿಕ್ನಿ ಲೈನ್ ಅನ್ನೋದು ತುಂಬ ಸೆನ್ಸಿಟಿವ್ ಆದಂಥ ಒಂದು ಪಾರ್ಟು. ಒಂದು ಪ್ರೆಗ್ನೆನ್ಸಿ ಪಿರಿಯಡ್ ಅನ್ನೋದು ತುಂಬ ಒಂದು ಸೆನ್ಸಿಟಿವ್ ಪಿರಿಯಡು ಒಂದು ಸ್ತ್ರೀಗೆ. ಸೊ ಪ್ರೈವೇಟ್ ಪಾರ್ಟಲ್ಲಿ ಹೇರ್ಸನ್ನು ರಿಮೂವ್ ಮಾಡೋದು ಒಂದು ಅಗತ್ಯನೇ ಅಂತ ಹೇಳ್ಬೋದು. ಯಾಕೆಂದರೆ ಪ್ರೆಗ್ನೆನ್ಸಿ ಪಿರಿಯಡಲ್ಲಿ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಒಂದು ಗರ್ಭಿಣಿ ಸ್ತ್ರೀಯ ದೇಹ, ಅನೇಕ ಒಂದು ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಇದೆ. ಎಸ್ಪೆಷಲಿ ಒಂದು ಬಿಕ್ನಿ ಲೈನಲ್ಲಿ ಒಂದು ಪ್ರೈವೇಟ್ ಪಾರ್ಟಲ್ಲಿ ಯೂರಿನರಿ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಒಂದು ಫಂಗಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಈ ರೀತಿ ಕೆಲವೊಂದು ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಆದ್ದರಿಂದ ಒಂದು ಬಿಕ್ನಿ ಲೈನನ್ನು ಪ್ರೈವೇಟ್ ಪಾರ್ಟನ್ನು ಯಾವಾಗಲೂ ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿ ಇಟ್ಕೊಳ್ಳೋದು ತುಂಬ ಅವಶ್ಯಕವಾಗುತ್ತೆ. ಸೊ ಈಗ ಹೇರ್ಸನ್ನು ಹೇಗೆ ರಿಮೂವ್ ಮಾಡೋದು ಬಿಕ್ನಿ ಲೈನಲ್ಲಿ ಅನ್ನೋ ವಿಚಾರಕ್ಕೆ ಬಂದರೆ, ಅದಕ್ಕೆ ಕೆಲವೊಂದು ಮೆಥಡ್ಸ್ ಅನ್ನೋದು ಇರುತ್ತೆ. ಅಂದರೆ ಮೊದಲನೇದು ಟ್ರಿಮ್ಮಿಂಗ್ ಆಗಿರ್ಬೋದು ಅಥವಾ ಶೇವಿಂಗ್ ಆಗಿರ್ಬೋದು, ವ್ಯಾಕ್ಸಿಂಗ್ ಆಗಿರ್ಬೋದು, ರಿಮೂವಲ್ ಕ್ರೀಮ್ಸ್ ಆಗಿರ್ಬೋದು, ಈ ಎಲ್ಲ ಮೆಥಡ್ಸಿಂದನೂ ಬಿಕ್ನಿ ಲೈನಲ್ಲಿ ಹೇರ್ಸನ್ನು ರಿಮೂವ್ ಮಾಡ್ಬೋದು. ಪ್ರೆಗ್ನೆಂಟ್ ವುಮೆನ್ಸ್ ವಿಚಾರಕ್ಕೆ ಬಂದರೆ, ಒಂದು ಬಿಕ್ನಿ ಲೈನ್ ಹೇರ್ ರಿಮೂವನ್ನು ಮಾಡ್ಕೊಳ್ಳೋದಕ್ಕೆ ಟ್ರಿಮ್ಮಿಂಗು ಮತ್ತು ಶೇವಿಂಗು ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ವ್ಯಾಕ್ಸಿಂಗನ್ನು ಮಾಡಿಸ್ಕೋಬೇಕು ಅಂತಂದರೆ ನೀವು ಬ್ಯೂಟಿ ಸಲೂನ್ಸ್ಗೆ ಹೋಗಬೇಕಾಗುತ್ತೆ. ಜೊತೆಗೆ ವ್ಯಾಕ್ಸಿನನ್ನು ಮಾಡಿಸ್ಕೋಬೇಕಾದ್ರೆ ಕೆಲವೊಂದು ಸ್ಕಿನ್ ಡ್ಯಾಮೇಜಸ್ಸು, ಕಟ್ಸು, ಬರ್ನ್ಸು ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರಿಸ್ಕನ್ನು ಪ್ರೆಗ್ನೆಂಟ್ ಲೇಡೀಸು ತಗೊಳ್ಳೋದು ಖಂಡಿತವಾಗ್ಲೂ ಬೇಡ. ಅಥವಾ ಒಂದು ರಿಮೂವಲ್ ಕ್ರೀಮ್ಸನ್ನು ಯೂಸ್ ಮಾಡಿಕೊಂಡು ಬಿಕ್ನಿ ಲೈನ್ ಹೇರ್ ರಿಮೂವನ್ನು ಮಾಡ್ಕೋಬೇಕು ಅಂತಂದರೆ ಅದೂ ಸಹ ಡೇಂಜರಸ್ ಅಂತಲೇ ಹೇಳ್ಬೋದು. ರಿಮೂವಲ್ ಕ್ರೀಮ್ಸಲ್ಲಿ ಕೆಮಿಕಲ್ಸ್ ಇರೋದ್ರಿಂದ ಆ ಕೆಮಿಕಲ್ಸು ಬೇಬಿವರೆಗೂ ರೀಚ್ ಆಗುವಂಥ ಚಾನ್ಸಸ್ ಇರುತ್ತೆ, ಅನೇಕ ಒಂದು ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಆದ್ರಿಂದನೂ ರಿಮೂವಲ್ ಕ್ರೀಮ್ಸನ್ನು ಯೂಸ್ ಮಾಡೋದು ಬೇಡ ಅಂತ ಅನ್ನೋದು ಬೆಸ್ಟ್. ಇನ್ನು ಟ್ರಿಮ್ಮಿಂಗು ಮತ್ತು ಶೇವಿಂಗ್ ಅನ್ನೋದು ತುಂಬ ಸೇಫ್ ಆ್ಯಂಡ್ ಈಸಿಯೆಸ್ಟ್ ಮೆಥಡ್ ಅಂತ ಹೇಳ್ಬೋದು ಬಿಕ್ನಿ ಲೈನ್ ಹೇರ್ ರಿಮೂವಲ್ಗೆ. ಒಂದು ಎಲೆಕ್ಟ್ರಿಕ್ ಟ್ರಿಮ್ಮರ್ಸ್ ಅಂತ ಬರುತ್ತೆ, ಅದರ ಸಹಾಯದಿಂದನೂ ನೀವು ಹೇರ್ಸನ್ನು ನಿಧಾನಕ್ಕೆ ಟ್ರಿಮ್ಮನ್ನು ಮಾಡ್ಕೋಬೋದು. ಅಥವಾ ಒಂದು ಶೇವಿಂಗ್ ಮೆಥಡನ್ನು ಸಹ ಯೂಸ್ ಮಾಡಿಕೊಂಡು ಇನ್ನೂ ಬಿಕ್ನಿ ಲೈನ್ ಹೇರ್ಸನ್ನು ನಿಧಾನಕ್ಕೆ ಶೇವನ್ನು ಸಹ ಮಾಡ್ಕೋಬೋದು. ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂಥ ಒಂದು ಬೆಸ್ಟ್ ರೇಸರ್ಸ್ ಸ್ಪೆಷಲಿ ಡಿಸೈನ್ಡ್ ಫಾರ್ ವುಮೆನ್ ಅನ್ನೋದು ಬರ್ತಾ ಇದೆ. ಸೊ ವೀನಸ್ ಜಿಲೆಟ್ ಅವ್ರದ್ದು ಮೇಡ್ ಆಫ್ ಆಲೋವೆರಾ ಎಕ್ಸ್ಟ್ರಾಕ್ಸು ಮತ್ತು ಅವಕಾಡೋ ಎಕ್ಸ್ಟ್ರಾಕ್ಸಿಂದ ಮಾಡಿರುವಂಥ ಬ್ಲೇಡ್ಸನ್ನು ಉಪಯೋಗಿಸ್ಕೊಂಡು ಒಂದು ಬಿಕ್ನಿ ಲೈನ್ ಹೇರ್ ರಿಮೂವಲ್ ರೇಸರ್ಸ್ ಅನ್ನೋದು ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಸೆಪ್ರೇಟಾಗಿ ಒಂದು ವಿಡಿಯೋನೇ ಮಾಡಿದ್ದೀನಿ, ಅದನ್ನು ಸಹ ನೀವು ಚೆಕ್ ಮಾಡ್ಕೋಬೋದು. ಸೊ ಆ ರೀತಿ ಒಂದು ಕ್ವಾಲಿಟಿ ಇರುವಂಥ ರೇಸರ್ಸನ್ನು ಯೂಸ್ ಮಾಡಿಕೊಂಡು ನೀವು ಹೇರ್ ರಿಮೂವಲನ್ನು ಮಾಡ್ಕೋಬೋದು. ಸೊ ಯಾವ ತಿಂಗಳಿಂದ ಒಂದು ಹೇರ್ ರಿಮೂವಲ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ಫಸ್ಟ್ 5 ಮಂತ್ಸು ನಿಮಗೆ ಹೊಟ್ಟೆ ಆಕಾರ ಅಷ್ಟು ಜಾಸ್ತಿ ಬೆಳೆದಿರೋದಿಲ್ಲ. ಒಂದು ಗರ್ಭಿಣಿ ಸ್ತ್ರೀ ಅವರ ಓನ್ ಆಗಿ ಒಂದು ಬಾತ್ರೂಮಲ್ಲಿ ಸ್ನಾನಕ್ಕೆ ಹೋದಾಗ ನೀವು ಮಂತ್ಲಿ ಒನ್ಸ್ ಅಂತ ಹೇರ್ ರಿಮೂವ್ ಮಾಡ್ಕೋಬೋದು ಈಸಿಯಾಗಿ ಈ ಒಂದು ಶೇವರ್ ರೇಸರನ್ನು ಯೂಸ್ ಮಾಡಿಕೊಂಡು. ಸೊ ನೀವು 6th-7th ನೆಕ್ಸ್ಟ್ ಕಮಿಂಗ್ ಮಂತ್ಸಲ್ಲಿ ಒಂದು ಹೊಟ್ಟೆ ಆಕಾರ ಜಾಸ್ತಿ ಬೆಳೀತಾ ಇರೋದ್ರಿಂದ ಆ ಟೈಮಲ್ಲಿ ನೀವು ಸೆಲ್ಫ್ ಆಗಿ ರೇಸರನ್ನು ಉಪಯೋಗಿಸ್ಕೊಂಡು ಹೇರ್ ರಿಮೂವ್ ಮಾಡ್ಕೊಳ್ಳೋದು ಕಷ್ಟನೇ ಆಗುತ್ತೆ. ಸೊ ಇದಕ್ಕೆ ಒಂದು ಬೆಸ್ಟ್ ಮೆಥಡ್ ಅಂತ ಹೇಳಿದ್ರೆ, ನಿಮ್ಮ ಆಪೋಸಿಟಲ್ಲಿ ನಿಮ್ಮ ಪ್ರೈವೇಟ್ ಪಾರ್ಟ್ ಎದುರುಗರೆ ಒಂದು ಮಿರರನ್ನು ಇಟ್ಕೊಂಡು ನೀವು ಒಂದು ಚಿಕ್ಕ ಸ್ಟೂಲ್ ಮೇಲೆ ಕುತ್ಕೊಂಡು ನಿಧಾನಕ್ಕೆ ಒಂದು ಹೇರ್ ರಿಮೂವಲನ್ನು ಮಾಡ್ಕೋಬೋದು. ಅಥವಾ ಅದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಆದರೆ ನಿಮ್ಮ ಮದರ್ಸ್ ಹತ್ರನೋ ಅಥವಾ ಸಿಸ್ಟರ್ಸ್ ಹತ್ರನೋ ಹೆಲ್ಪನ್ನು ತೊಗೊಂಡು ನೀವು ಹೇರ್ ರಿಮೂವ್ ಮಾಡಿಸ್ಕೊಳ್ಳೋದಕ್ಕೆ ಸಹಾಯನ ಪಡ್ಕೋಬೋದು. ಸೊ ಈ ರೀತಿ ನೀವು ಹೇರ್ ರಿಮೂವಲನ್ನು ಮಾಡ್ಕೋಬೋದು. ನಿಮಗೆ ಹೇರ್ ರಿಮೂವಲ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಇಷ್ಟ ಇಲ್ಲ ಅಂತಂದರೂ ಸಹ ನಿಮ್ಮ ಡೆಲಿವರಿ ಟೈಮಲ್ಲಿ ನರ್ಸಸ್ಸು ಅವರೇ ಒಂದು ಪ್ರೈವೇಟ್ ಪಾರ್ಟಲ್ಲಿ ಹೇರ್ಸನ್ನು ರಿಮೂವ್ ಮಾಡಿ ನಂತರ ಒಂದು ಡೆಲಿವರಿಗೆ ಕಳಿಸ್ಕೊಡ್ತೀನಿ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬಾಯ್ ಗೈಸ್.